ವಾರಣಾಸಿಯಲ್ಲಿ ಪ್ರಿಯಾಂಕಾ ಸ್ಪರ್ಧೆ ಫೇಕ್. ಮೋದಿ ವಿರುದ್ಧ ಸಮರಕ್ಕೆ ಸಜ್ಜಾದ ಪ್ರಿಯಾಂಕಾ ವಾದ್ರಾ. ಉತ್ತರ ಪ್ರದೇಶ ಕಾಂಗ್ರೆಸ್ನಿಂದ ತಯಾರಿ ಶುರು. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ವರ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ, ಮತ್ತೊಂದ್ ಕಡೆ ದಕ್ಷಿಣ ಭಾರತದಲ್ಲಿ ಮೂಲಗಳ ಪ್ರಕಾರ ತಮಿಳುನಾಡಿನ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧಿಸ್ತಾರೆ ಅನ್ನೋ ಚರ್ಚೆ. ಆದರೆ ಪ್ರಧಾನಿ ಮೋದಿ ಅವರಿಗೆ ಸರಿಸಾಟಿಯಾದಂತಹ ಅಭ್ಯರ್ಥಿ ಯಾರು ಕಾಂಗ್ರೆಸ್ ಪಕ್ಷದಿಂದ? ಅದಕ್ಕೆ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆ ಅಂತ ನಡೆಸ್ತಾ ಇದೆ. ಪ್ರಿಯಾಂಕಾ ವಾದ್ರಾ ಅವರ ಹೆಸರು ಕೇಳಿ ಬರ್ತಾ ಇತ್ತು, ಆದರೆ ಇದೀಗ ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಪ್ರಿಯಾಂಕಾ ವಾದ್ರಾ ಅವರು ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸ್ಪರ್ಧಿಸಬೇಕು ಅಂತ ಉತ್ತರ ಪ್ರದೇಶ ಕಾಂಗ್ರೆಸ್ ಅದಾಗಲೇ ತಯಾರಿಯನ್ನು ಆರಂಭಿಸಿದೆ. ಪ್ರಿಯಾಂಕಾ ವಾದ್ರಾ ಅವರಲ್ಲಿ ಅದೆಷ್ಟೋ ಜನ ಹಿರಿಯ ಜೀವಗಳು ಇಂದಿರಾ ಗಾಂಧಿ ಅವರನ್ನ ನೋಡೋಕೆ ಬಯಸ್ತಾರೆ. ಪ್ರಿಯಾಂಕಾ ಗಾಂಧಿ ಅವರ ಮುಖವನ್ನು ನೋಡಿ ಅದೆಷ್ಟೋ ಜನ ನಿಮ್ಮ ಅಜ್ಜಿ ಥರನೇ ಇದೆಯಾ ಅಂತಾರೆ. ಪ್ರಿಯಾಂಕಾ ಏನು, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಉಳುವವನೇ ಒಡೆಯ ಅಂತ ಏನು ಮಾಡಿದ್ರು, ಅದರಿಂದ ಅದೆಷ್ಟೋ ಕುಟುಂಬಗಳು ಬದುಕನ್ನು ಕಟ್ಕೊಂಡು ಅವ್ರಿಗೂ ಜಮೀನು, ಗದ್ದೆ, ಹೊಲ, ಮತ್ತೊಂದು ಮಗದೊಂದು ಸಿಕ್ತು. ಹೀಗಾಗಿ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದರ ಅನುಭವ ರಾಹುಲ್ ಗಾಂಧಿಗೆ ಸಾಕಷ್ಟು ಆಗಿದೆ. ಎಷ್ಟೋ ಹಿರಿಯ ಜೀವಿಗಳು ಅವ್ರನ್ನ ಭೇಟಿಯಾಗಿ ನಿಮ್ಮ ಅಜ್ಜಿ ಕೊಟ್ಟಿದ್ದು ಹೊಲದಲ್ಲಿ ಬೆಳೆದಿದ್ದೀನಿ ಅಂತ ಹಣ್ಣು ಹಂಪಲನ್ನೆಲ್ಲ ತಂದುಕೊಡ್ತಾಯಿದ್ರು. ಹೀಗಾಗಿ ಇಂದಿರಾ ಗಾಂಧಿಯವರ ಸ್ವರೂಪ ಅಂದರೆ ಇಂದಿರಾ ಗಾಂಧಿಯವರನ್ನು ನೋಡೋ ಪ್ರಯತ್ನವನ್ನು ಪ್ರಿಯಾಂಕಾ ಗಾಂಧಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ಎಸ್ ವೀಕ್ಷಕರೇ, 1991 ಬಳಿಕ ವಾರಣಾಸಿಯಲ್ಲಿ BJP ತನ್ನ ಪ್ರಾಬಲ್ಯವನ್ನು ಮೆರೆಯೋಕ್ಕೆ ಶುರು ಮಾಡಿತು. 2004ರಲ್ಲಿ ಒಂದು ಸಲ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿತ್ತು. ಆದರೆ 2014 ಮತ್ತು 2019 ಯಾವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಗೆ ಎಂಟ್ರಿ ಕೊಟ್ಟರೋ ಅದು BJPಯ ಭದ್ರಕೋಟೆಯಾಗಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತು. ಆದರೆ ಈಗ ಜನ ಪ್ರಧಾನಿ ನರೇಂದ್ರ ಮೋದಿಯವರ ಯೋಜನೆಗಳು, ಪ್ರಧಾನಿ ನರೇಂದ್ರ ಮೋದಿಯವರ ಸಿಕ್ಕಂಥ ಸೌಲಭ್ಯಗಳು ಏನು ಎಲ್ಲವನ್ನ ಕೂಡ ಲೆಕ್ಕ ಹಾಕ್ತಿದ್ದಾರೆ. 2014ರಲ್ಲಿ ಮೋದಿ ಅಲೆ ಎಂಟ್ರಿ ಕೊಡ್ತು, ಎಲ್ಲವನ್ನ ಕೂಡ ಕೊಚ್ಕೊಂಡೋಯ್ತು. 2019ರಲ್ಲಿ ಮೋದಿ ಅಲೆ ಮತ್ತಷ್ಟು ಸುನಾಮಿಯ ಸ್ವರೂಪವನ್ನು ಪಡ್ಕೊಳ್ತು. ಆದರೆ ಇದೀಗ ಮೋದಿ ಅಲೆ ಶಾಂತವಾಗಿದೆ, ಜನ ನೋಡ್ತಾ ಇದ್ದಾರೆ. ಕರ್ನಾಟಕದ ಗ್ಯಾರಂಟಿಯನ್ನು ನೋಡ್ತಾರೆ. BJP ಸರ್ಕಾರ ಇದ್ದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೇಗೆ ಪ್ರಚಂಡ ಗೆಲುವನ್ನು ದಾಖಲಿಸ್ತು ಅನ್ನೋದನ್ನ ಜನ ನೋಡ್ತಿದ್ದಾರೆ. ಅವತ್ತು 2014 ಮತ್ತು 19ಕ್ಕೆ ಹೋಲಿಸಿದರೆ 2024ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಎಲ್ಲಿ ಏನಾಗ್ತಿದೆ, ಯಾಕೆ ಆಗ್ತಿದೆ ಅನ್ನೋದನ್ನು ಕೇವಲ ನ್ಯೂಸ್ ಚಾನೆಲ್ಗಳ ಮೂಲಕ ಅಥವಾ ಪತ್ರಿಕೆಯ ಮೂಲಕವೇ ತಿಳಿದುಕೊಳ್ಳೋ ಅನಿವಾರ್ಯತೆ ಇಲ್ಲ. ಕಾಂಗ್ರೆಸ್ಸಿಗರು ಹೇಳೋ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈವಶದಲ್ಲಿ ದೇಶದ ಎಲ್ಲ ಪ್ರಬಲ ಮಾಧ್ಯಮಗಳಿವೆ ಅನ್ನೋ ಆರೋಪ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇನು ಬೇಕಾದ್ರೆ ಹಾಕಬಹುದು, ಅದ್ರ ವಿರುದ್ಧ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದೆ ಹಾಕುತ್ತೆ ಸರ್ಕಾರ. ಆದರೂ ಒಂದಷ್ಟು ಸತ್ಯ ಜನರಿಗೆ ತಿಳಿಯುತ್ತೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಎದುರಿಸುವಂತಹ ಸೂಕ್ತ ಕಾಂಗ್ರೆಸ್ ಅಭ್ಯರ್ಥಿ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ವಾದ್ರಾ ಅವರು ಮಾತ್ರ. ಹೀಗಾಗಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಉತ್ತರ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಅಜಯ್ ರಾವ್ ಈಗಾಗಲೇ ಹೇಳಿದ್ರು, ತಾವು ಅಧ್ಯಕ್ಷರಾಗ್ತಿದ್ದಂಗೆ ಘೋಷಣೆನ ಮಾಡಿದರು. ಇದೀಗ ಪುನರುಚ್ಚರಿಸಿದ್ದಾರೆ, ನಾವು ನಮ್ಮ ತಯಾರಿಯನ್ನು ಶುರು ಮಾಡ್ಕೋತಾ ಇದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ನಮ್ಮ ಸಮರ ಶುರುವಾಗುತ್ತೆ, ಪ್ರಿಯಾಂಕಾ ವಾದ್ರಾ ಅವ್ರನ್ನ ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ವಾರಣಾಸಿಯ ಜೊತೆಗೆ ಅವ್ರು ಬೇರೆ ಎಲ್ಲಿ ನಿಂತರೂ ಕೂಡ ನಾವು ಅವ್ರ ಜೊತೆ ಅವ್ರಿಗೆ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು. ವೀಕ್ಷಕರ, ನಿಮ್ಮ ಪ್ರಕಾರ ವಾರಣಾಸಿಯಲ್ಲಿ ಪ್ರಿಯಾಂಕಾ ವರ್ಸಸ್ ಮೋದಿ ಫೈಟ್ ಹೇಗಿರಬಹುದು ಒಂದು ವೇಳೆ ಸ್ಪರ್ಧಿಸಿದ್ರೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಸಿರಿಧಾನ್ಯಗಳನ್ನ ಸೇವಿಸಿದ್ರೆ BP ಶುಗರು 100% ಕಂಟ್ರೋಲಿಗೆ ಬರುತ್ತೆ. ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ. ಈಗ ಡೋಂಟ್ ವರಿ, ಒಂದು ಗ್ಲಾಸ್ ಹಾಲಿಗೆ 1 ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ. ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ, ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ.